ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹತ್ತನೇ ತರಗತಿಯ ಸೇತು ಬಂದ ತರಗತಿಗೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಈ ಹಿಂದೆ ಕಲಿತ ಕೆಲವೊಂದು ಪಾಠಗಳ ಅಂಶಗಳನ್ನು ಪುನರ್ಮನನ ಮಾಡಿಕೊಂಡು ಈ ವರ್ಷದ ಅಧ್ಯಾಯಗಳ ಕಲಿಕೆಗೆ ಸಿದ್ಧರಾಗೋಣ ನಾನು ಶ್ರೀನಿವಾಸ ಪ್ರಸಾದ್ ಸಮಾಜ ವಿಜ್ಞಾನ ಶಿಕ್ಷಕರು ಸಂತ ಜೋಸೆಫರ ಇಂಡಿಯನ್ ಪ್ರೌಢಶಾಲೆ ಬೆಂಗಳೂರು ಇಲ್ಲಿ ನನ್ನ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೇನೆ ಮಕ್ಕಳೇ ನಾವೆ ತಾವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ ಹಾಗಾದರೆ ನನ್ನ ಜೊತೆ ಇವತ್ತು ಕೆಲವೊಂದು ಅಂಶಗಳನ್ನು ಕಲ್ತ್ಕೊಳ್ಳೋದಕ್ಕೆ ತಾವು ಸಿದ್ಧರಾಗ್ತೀರ ಅಲ್ವಾ ಒಂದು ಪುಸ್ತಕ ಒಂದು ಪೆನ್ನು ಮತ್ತು ಒಂದು ಭೂಪಟ ಭಾರತದ ನಕ್ಷೆಯನ್ನು ಬರೆದಿರ್ತಕ್ಕಂಥ ಒಂದು ಚಿತ್ರವನ್ನು ತಾವು ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಹಾಡಲೆ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನೂ ಹಾಡೆಲೆ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಕುಣಿಯಲಿ ನವಿಲು ನಾಟ್ಯದಿ ಮೆರೆಸಲಿ ಕನ್ನಡತನವನ್ನು ಕುಣಿಯಲಿ ನವಿಲು ನಾಟ್ಯದಿ ಮೆರೆಸಲಿ ಕನ್ನಡತನವನ್ನು ಹಾಡೆಲೆ ಕೋಗಿಲೆ ಅಭಿಮಾನದಲ್ಲಿ ಕನ್ನಡ ಗೀತೆಯನು ಏನಪ್ಪ ಇದು ಸರ್ ಇವತ್ತು ಹಾಡು ಹೇಳ್ತಾ ಇದ್ದಾರೆ ಪಾಠ ಮಾಡ್ತೀನಿ ಅಂತ ಹೇಳಿ ಬಂದರು ಮಕ್ಕಳೇ ಕನ್ನಡದ ಗೀತೆಯ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಒಂದು ಗೀತೆ ನಾವು ಹೆಮ್ಮೆ ಪಡ್ತಾ ಹಾಡ್ತಾ ಇರುವಾಗ ಅದಕ್ಕೆ ಕಾರಣಕರ್ತರಾದವ್ರೂ ನಾವು ನೆನೆಸ್ಕೊಳ್ಬೇಕಲ್ವಾ ಮಕ್ಕಳೇ ನಾವು ಕನ್ನಡ ನಾಡಿನ ಬಗ್ಗೆ ನಮ್ಮ ರಾಷ್ಟ್ರದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೇವೆ ಹಾಗೆ ಆ ಹೆಮ್ಮೆಗೆ ಕಾರಣಕರ್ತರಾದಂತಹ ನೂರಾರು ಜನ ತ್ಯಾಗ ಬಲಿದಾನಗಳನ್ನು ಮಾಡಿರೋದು ನಾವು ನೋಡ್ತಾ ಇದ್ದೇವೆ ಮಕ್ಕಳೇ ರಾಣಿ ಅಬ್ಬಕ್ಕ ಸಂಗೊಳ್ಳಿ ರಾಯಣ್ಣ ಹೈದರಾಲಿ ಟಿಪ್ಪು ಸುಲ್ತಾನ್ ಹಾಗೂ ಇನ್ನೂ ಹಲವಾರು ಕನ್ನಡಿಗರು ನಮ್ಮ ನಾಡಿನ ವಿಮೋಚನೆಗಾಗಿ ಬ್ರಿಟಿಷರ ದಾಸ್ಯದಿಂದ ನಮ್ಮ ನಾಡನ್ನು ಹೊರಗಡೆ ತೆಗೆದುಕೊಂಡು ಬರಲಿಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ಅವರೆಲ್ಲರ ಪ್ರಾಣಾರ್ಪಣೆ ಫಲವಾಗಿ ನಾವು ಇವತ್ತು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇವೆ ಮಕ್ಕಳೇ ಬ್ರಿಟಿಷರು ಸುಮಾರು ನೂರೈವತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮನ್ನು ಆಳಿದರು ಈ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಬಂದಂತೆ ಕಾನೂನುಗಳನ್ನು ಮಾಡ್ತಾ ತೆರಿಗೆಗಳನ್ನು ಸಂಗ್ರಹಿಸ್ತಾ ಜನರನ್ನು ಶೋಷಣೆಗೆ ಒಳಪಡಿಸಿದರು ಅಲ್ವಾ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಕನ್ನಡಿಗರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಈಗ ನಾವು ಅವ್ರ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಮುಂಚೆ ಒಂದು ಸಣ್ಣ ಆ್ಯಕ್ಟಿವಿಟಿ ಚಟುವಟಿಕೆ ನಿಮಗಾಗಿದೆ ನೋಡೋಣ ಮಕ್ಕಳೇ ಮಕ್ಕಳೇ ನಿಮಗೊಂದು ಚಟುವಟಿಕೆ ಎ ಪಟ್ಟಿಯಲ್ಲಿ ಹೋರಾಟಗಾರರ ಹೆಸರನ್ನು ಬಿ ಪಟ್ಟಿಯಲ್ಲಿ ಅವರಿಗೆ ಸಂಬಂಧಿಸಿದ ಸ್ಥಳಗಳನ್ನು ಕೊಡಲಾಗಿದೆ ಸರಿ ಉತ್ತರವನ್ನು ಹೊಂದಿಸಿ ಬರೆಯತಕ್ಕಂತಹ ಚಟುವಟಿಕೆ ನಿಮ್ಮದು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಎ ಪಟ್ಟಿನಲ್ಲಿ ರಾಣಿ ಚೆನ್ನಮ್ಮ ಪುಟ್ಟಬಸಪ್ಪ ವೆಂಕಟಪ್ಪ ನಾಯಕ ಹಾಗೂ ವೀರಪ್ಪ ಹೆಸರುಗಳನ್ನು ಕೊಡಲಾಗಿದೆ ಬಿ ಪಟ್ಟಿಯಲ್ಲಿ ಅವರಿಗೆ ಸಂಬಂಧಿಸಿದ ಕೆಲವು ಪ್ರದೇಶಗಳನ್ನು ನಾನು ಜಂಬಲ್ ಮಾಡಿದ್ದೀನಿ ಅಂದರೆ ಅಸ್ತವ್ಯಸ್ತವಾಗಿ ಕೊಟ್ಟಿದ್ದೀನಿ ಸರಿ ಉತ್ತರ ನೀವು ಬರೆದಿದ್ದೀರಾ ಈಗಾಗಲೇ ನೀವು ಸರಿ ಉತ್ತರ ಬರೆದಿದ್ದೀರಿ ನೀವೆಲ್ಲರೂ ಜಾಣ್ರಿದ್ದೀರಿ ಉತ್ತರವನ್ನು ನೋಡೋಣ ಹಾಂ ಉತ್ತರ ನಿಮ್ಮ ಮುಂದೆ ಇದೆ ನೋಡಿ ಮಕ್ಕಳ ಸರಿ ಉತ್ತರ ಮೊದಲನೆಯದು ರಾಣಿ ಚೆನ್ನಮ್ಮ ಸರಿ ಉತ್ತರ ಕಿತ್ತೂರು ಪುಟ್ಟಬಸಪ್ಪ ಸರಿ ಉತ್ತರ ಕೊಡಗು ಅದೇ ರೀತಿ ವೆಂಕಟಪ್ಪನಾಯಕ ಸರಿ ಉತ್ತರ ಯಾವುದು ಸುರಪುರ ಅದೇ ರೀತಿ ವೀರಪ್ಪ ಸರಿ ಉತ್ತರ ಕೊಪ್ಪಳ ಹೀಗೆ ನೀವು ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಕೆಲವು ವಿಚಾರಗಳನ್ನು ನೀವು ತಿಳಿದುಕೊಂಡ್ರಿ ಅಂದರೆ ರಾಣಿ ಚೆನ್ನಮ್ಮ ಕಿತ್ತೂರನ್ನು ಆಳಿದಂತಹ ವ್ಯಕ್ತಿ ಈಕೆ ಬ್ರಿಟಿಷರ ವಿರುದ್ಧ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ವಿರುದ್ಧ ಹೋರಾಡಿದರು ಇದೆಲ್ಲ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಾ ಅಲ್ವಾ ಮಕ್ಕಳೇ ಈಗ ನೋಡೋಣ ಮಕ್ಕಳೇ ನಿಮಗೆ ಭಾರತದ ಭೂಪಟ ಅಂದರೆ ಬರಿತಕ್ಕಂಥದ್ದು ಅಥವಾ ಅದರಲ್ಲಿ ಸ್ಥಳಗಳನ್ನು ಗುರುಸತಕ್ಕಂಥದ್ದು ಇಷ್ಟ ಅಲ್ವಾ ನೋಡಿ ಭಾರತದ ಭೂಪಟದಲ್ಲಿ ಕರ್ನಾಟಕದ ನಕ್ಷೆಯನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಈ ನಕ್ಷೆಯಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಸ್ಥಳಗಳನ್ನು ನೀವು ಗುರುತಿಸ್ಬಲ್ರ ನೋಡಿ ಹೈದರಾಬಾದ್ ತಂಜಾವೂರ್ ಜೈಪುರ ಝಾನ್ಸಿ ಮೈಸೂರು ಮುಂಬೈ ಈ ಸ್ಥಳಗಳನ್ನು ನೀವು ಗುರುತಿಸ್ಬಲ್ರ ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳ್ದೆ ಅಲ್ವಾ ಒಂದು ಮ್ಯಾಪನ್ನು ಭಾರತದ ನಕ್ಷೆಯನ್ನು ನೀವು ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಈಗ ಗುರುತಿಸೋಕ್ಕೆ ಪ್ರಯತ್ನ ಮಾಡೋಣ ಹೌದು ಬಹಳಷ್ಟು ಜನ ಆಗಲೇ ಸರಿಯಾದ ಉತ್ತರ ಬರೆದಿದ್ದೀರಿ ನಿಮ್ಮೆಲ್ರಿಗೂ ಅಭಿನಂದನೆಗಳು ಹೌದಾ ನೋಡೋಣ ಸರಿ ಉತ್ತರ ಎಲ್ಲೆಲ್ಲಿದೆ ಅಂತ ನೋಡಿ ಮೊದಲನೇದು ಹೈದರಾಬಾದ್ ಹೈದರಾಬಾದ್ ಎಲ್ಲಿ ಗುರುಸಿದ್ದೀನಿ ನೋಡಿದ್ದೀರಲ್ವಾ ತಂಜಾವೂರು ನೋಡಿ ತಂಜಾವೂರು ಎರಡನೇದು ತಮಿಳುನಾಡಲ್ಲಿದೆ ಜೈಪುರ ಮೂರನೇದು ನೋಡಿ ರಾಜಸ್ಥಾನದಲ್ಲಿದೆ ಝಾನ್ಸಿ ಮಧ್ಯಪ್ರದೇಶದಲ್ಲಿದೆ ಮೈಸೂರು ನೋಡಿ ಕರ್ನಾಟಕ ನಮ್ಮ ಹೆಮ್ಮೆಯ ಮೈಸೂರು ಕರ್ನಾಟಕ ಮುಂಬೈ ಮಹಾರಾಷ್ಟ್ರ ಈ ಎಲ್ಲ ಪ್ರದೇಶಗಳನ್ನು ನೀವು ಗುರುಸಿದ್ದೀರಿ ಅಲ್ವಾ ಈ ಪ್ರದೇಶಗಳು ಇತಿಹಾಸದಲ್ಲಿ ತಮ್ಮದೇ ಆದಂತಹ ಒಂದು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ ಮಕ್ಕಳೇ ಈಗ ನಿಮಗೆ ಇನ್ನೊಂದು ಚಟುವಟಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಈ ಐತಿಹಾಸಿಕ ವ್ಯಕ್ತಿಯನ್ನು ನೀವು ಗುರುತಿಸಬಲ್ಲಿರಾ ಹೆಸರಿಸಬಲ್ಲಿರಾ ಹೀಗೆ ಇನ್ನೊಂದು ನಾಲ್ಕು ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ ನೋಡೋಣ ಈ ಐತಿಹಾಸಿಕ ವ್ಯಕ್ತಿಯನ್ನು ನೀವು ಹೆಸರಿಸಬಲ್ಲಿರಾ ಹಾಂ ನೋಡಿ ಮೂರನೇ ಚಿತ್ರ ನಿಮ್ಮ ಮುಂದೆ ಈ ಐತಿಹಾಸಿಕ ವ್ಯಕ್ತಿಯನ್ನು ನೀವು ಗುರುತಿಸಿ ಒಂದು ಕಡೆ ಬರೆದಿಟ್ಕೊಳ್ಳಿ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಚಿತ್ರ ಚಿತ್ರದಲ್ಲಿ ತೋರಿಸ್ತಾ ಇದ್ದೇನೆ ಈ ಐತಿಹಾಸಿಕ ವ್ಯಕ್ತಿಯನ್ನು ನೀವು ಗುರುತಿಸಿ ಒಂದು ಕಡೆ ಬರೆದಿಟ್ಕೊಳ್ಳಿ ಹಾಗೆ ಕಡೆಯ ಚಿತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವ್ಯಕ್ತಿಯನ್ನು ನೀವು ಗುರುತಿಸಿ ಈಗ ನೀವೆಲ್ಲರೂ ಒಂದು ಕಡೆ ಬರೆದಿಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಈಗ ಉತ್ತರವನ್ನು ನೋಡೋಣ ಮಕ್ಕಳೇ ನೋಡಿ ಮೊದಲನೇ ವ್ಯಕ್ತಿಯ ನಾನು ಚಿತ್ರವನ್ನು ತೋರಿಸಿದೆ ರಾಣಿ ಲಕ್ಷ್ಮೀಬಾಯಿ ನೀವು ಹಿಂದಿನ ತರಗತಿನಲ್ಲಿ ಓದಿದ್ದೀರಾ ಮಕ್ಕಳೇ ಏನು ತಿಳ್ಕೊಂಡಿದ್ದೀರಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ರಾಣಿ ಲಕ್ಷ್ಮೀಬಾಯ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಏನಕ್ಕಾಗಿ ಹೋರಾಟ ಮಾಡಿದರು ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ವಿರುದ್ಧ ಅವರು ಹೋರಾಟ ಮಾಡಿದರು ಅಲ್ವಾ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ನೀವು ಓದಿದ್ದೀರಿ ತಾಂತ್ಯ ಟೋಪಿ ಕಾನ್ಪುರದಲ್ಲಿ ಈತ ಬ್ರಿಟಿಷರ ವಿರುದ್ಧ ಸಿಡಿದದರು ಹೌದಲ್ವಾ ತಾಂತ್ಯ ಟೋಪಿ ಅವರು ನಾನಾ ಸಾಹೇಬರ ದಂಡನಾಯಕರಾಗಿರ್ತಾರೆ ಇವರು ಸೇನಾ ದಂಡನಾಯಕರಾಗಿದ್ದುಕೊಂಡು ತಮ್ಮ ಕಡೆಯ ಉಸಿರಿರುವವರೆಗೂ ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಟ ಮಾಡ್ತಾರೆ ಇದನ್ನೆಲ್ಲರೂ ನೀವು ತಳ ಕಳೆದ ತರಗತಿನಲ್ಲಿ ಓದಿದ್ದೀರಿ ಹೈದರಾಲಿ ಹೈದರಾಲಿ ಗೊತ್ತೇ ಇದೆ ನಿಮಗೆ ಸಾವಿರದ ಏಳ್ನೂರ ಅರವತ್ತ ಒಂದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ಮೈಸೂರು ಸಂಸ್ಥಾನವನ್ನು ಆಳಿದಂಥವರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿದಂತಹ ವ್ಯಕ್ತಿ ಯಾರು ಹೈದರಾಲಿ ಅಲ್ವಾ ಅದೇ ರೀತಿ ಟಿಪ್ಪು ಸುಲ್ತಾನ್ ನೀವು ಗುರುತಿದ್ದೀರಿ ಕರೆಕ್ಟಾಗಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ ಬ್ರಿಟಿಷರ ವಿರುದ್ಧ ಮೂರು ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೆಚ್ಚದೆಯಿಂದ ಹೋರಾಟ ಮಾಡಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೀರ ಮರಣವನ್ನು ಅಪ್ತಾರೆ ಹೌದಲ್ವಾ ಅದೇ ರೀತಿ ಇವ್ರು ಯಾರೋ ಹಾಂ ನೀವು ಗುರುತಿಸುವಾಗ ಯಾರು ಅಂತ ಅಂಥೇಳಿ ನೀವು ಸ್ವಲ್ಪ ಕನ್ಫ್ಯೂಷನ್ನಾಗಿ ನೋಡ್ತಾ ಇದ್ರಿ ಅನಿಸುತ್ತಲ್ವಾ ಇವ್ರು ಯಾರು ಅಲ್ಲ ಲಾರ್ಡ್ ಡಾಲ್ ಹೌಸಿ ನಾನು ನಿಮ್ಗೆ ಹೇಳಿದ್ನಲ್ಲ ಮಕ್ಕಳೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂತ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ತಂದವರು ಯಾರು ಇವರೇ ಡಾಲ್ ಹೌಸಿ ಈ ನೀತಿಯ ಮುಖಾಂತರ ಹಲವಾರು ಪ್ರದೇಶಗಳನ್ನು ಜೈಪುರ ಸತಾರಾ ಝಾನ್ಸಿ ಸಂಬಾಲ್ಪುರ ಉದಯ್ಪುರ ಹಾಗೂ ಇತರ ಪ್ರದೇಶಗಳನ್ನು ಬ್ರಿಟಿಷ್ ಕಂಪನಿಗೆ ತಮ್ಮ ತೆಕ್ಕೆಗೆ ಅವರು ಒಳಪಡಿಸಿದರು ರಾಜ ರಣಜಿತ್ ಸಿಂಗ್ ಪಂಜಾಬಿನ ಸಿಂಹ ಅಂತ ಹೇಳಿ ಕರೀತಾರೆ ಇವರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅಲ್ವಾ ಇದು ನಿಮ್ಮ ನೀವೆಲ್ಲರಿಗೂ ಅಭಿನಂದನೆಗಳು ಬಹಳಷ್ಟು ಜನ ನೀವು ಸರಿಯಾದ ಉತ್ತರವನ್ನು ಬರೆದಿದ್ದೀರಿ ವಿದ್ಯಾರ್ಥಿ ಮಿತ್ರರೇ ಈಗ ನಾನು ನಿಮಗೆ ಒಂದು ಲಾವಣಿಯನ್ನು ಕೇಳಿಸ್ತೇನೆ ಏನು ಹಲಗಲಿಯ ಬೇಡ ನಾಯಕರ ಕುರಿತು ಬರೆದಿರುವ ಲಾವಣಿಯನ್ನು ನಿಮಗೆ ಕೇಳಿಸ್ತೀನಿ ಏನಂತ ಹೇಳ್ತಾರೆ ಗೊತ್ತಾ ಇತಿಹಾಸದಲ್ಲಿ ಹಲಗಲಿಯ ಬೇಡರು ಹುಲಿಗಿಂತ ಶೂರರು ಚಲಿಸದೆ ನಿಂತು ಹೋರಾಡಿ ಮಡಿದವರು ಕುಲ ಹಿರಿಮೆ ಮೆರೆಸಿ ಹೋಗ್ಯಾರ ಹೇಳಿ ಬರೀತಾರೆ ಮಕ್ಕಳ ಎಂಥ ಅದ್ಭುತವಾದ ಲಾವಣಿ ಲಾವಣಿಯೇ ಇಷ್ಟು ಚೆನ್ನಾಗಿರಬೇಕಾದ್ರೆ ಆ ಬೇಡ ನಾಯಕರ ಬಗ್ಗೆ ಆ ಹಲಗಲಿ ಬೇಡ ನಾಯಕರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ವಾ ಅದಕ್ಕೆ ಮುಂಚೆ ನೀವು ಈಗ ಒಂದು ಲಾವಣಿಯನ್ನು ಕೇಳ್ತೀರಿ ಕೇಳಿಸ್ಕೊಳ್ಬೋದಲ್ವಾ ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಕತ್ತಿ ಹಿಡಿಯುವ ಜನಕ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಕತ್ತಿ ಹಿಡಿಯುವ ಜನಕ ಸುತ್ತಿನ ಮಂದಿ ಅಲಗಲಿ ಬಂಟರೂ ಮುತ್ತಲಿಲ್ಲೋ ದಡಕ ಿಲ್ಲೋ ದರಕ ವಿಲಾಸಿಯಿಂದ ಕುಕುಮ ಕಳಿಸಿತು ಕುಂಪಣಿ ಸರಕಾರ ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿಸಿ ಕಸಿದುಕೊಳ್ಳಿರಿ ಹಸಾರ ಕಸಿದುಕೊಳ್ಳಿರಿ ಹಸಾರ ಹಲಗರ ಹಳ್ಳಿ ಮುಸೋಳ ಹತ್ತರ ಮರೈತೋ ಸುತ್ತಮುತ್ತ ಮರೈತೋ ಸುತ್ತಮುತ್ತ ಪೂಜೆ ಹನುಮ ಬ್ಯಾಡರ ಬಾಲ ಜಡಗರ ಮಸಲತ್ತ ಬಾಲ ಜಡಗರಮ ಮಸಲತ್ತ ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಕತ್ತಿ ಹಿಡಿಯುವ ಜನಕ ಹಿಟ್ಟಿನ ಮಂದಿ ಅಲಗಲಿ ಕಂಟರೂ ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ಮಕ್ಕಳೇ ಬೇಡ ನಾಯಕರ ಬಗ್ಗೆ ತಿಳಿಯುವ ಕುತೂಹಲ ನಿಮಗೆ ಇದೆಯೇ ನೋಡಿ ಜಡಗ ಬಾಲ ರಾಮಿ ಇವರೆಲ್ಲರೂ ಬೇಡ ನಾಯಕರು ಇವರ ಇತಿಹಾಸವನ್ನು ತುಂಬ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಬಿಡ್ತೀನಿ ನೋಡಿ ಕತೆ ರೂಪದಲ್ಲಿ ಹೇಳ್ತೀನಿ ಆಯಿತಾ ನೋಡಿ ನಮ್ಮ ಬಾಗಲಕೋಟೆಯ ಮುದೋಳ ತಾಲೂಕಿನಲ್ಲಿ ಹಲಗಲಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮ ಈ ಗ್ರಾಮದ ಬೇಡ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಸುಮಾರು ಹತ್ತೊಂಬತ್ತು ಜನ ಬೇಡ ನಾಯಕರನ್ನು ಬ್ರಿಟಿಷರು ನೇಣಿಗೆ ಏರಿಸಿದ್ರು ಸುಮಾರು ನೂರ ತೊಂಬತ್ತು ಜನ ಬೇಡ ನಾಯಕರನ್ನು ಬಂಧಿಸಿ ಸೆರೆಮನೆಗೆ ದೂಡಿದ್ರು ಅಲ್ಲ ಬೇಡ ನಾಯಕರ ಬಗ್ಗೆ ಬ್ರಿಟಿಷರಿಗೆ ಯಾಕೆ ಅಷ್ಟು ಕೋಪ ಹೌದಲ್ವಾ ನೋಡಿ ಮಕ್ಕಳೇ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಭಾರತದ ಸೈನ್ಯ ಬ್ರಿಟಿಷರ ವಿರುದ್ಧ ತಿರುಗಿಬಿತ್ತು ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಕಾಯ್ದೆಯನ್ನು ತಂದರು ಮಕ್ಕಳೇ ಏನು ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೂ ಸಹ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ ಆಗ ಈ ಬೇಡ ನಾಯಕರು ಹೇಳಿದ್ರು ಇಲ್ಲ ಇಲ್ಲ ನಾವು ಶಸ್ತ್ರಾಸ್ತ್ರಗಳನ್ನು ನಿಮ್ಮ ವಿರುದ್ಧ ಉಪಯೋಗಿಸ್ಲಿಕ್ಕೆ ನಾವು ಇಟ್ಕೊಂಡಿಲ್ಲ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಜೀವನೋಪಾಯಕ್ಕೋಸ್ಕರ ನಾವು ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಹಕ್ಕು ಅಂತ ಹೇಳಿದ್ರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋದು ಬೇಡ ಜನಾಂಗದ ಹಕ್ಕು ಅಂತ ಹೇಳಿದ್ರು ಇದು ಬ್ರಿಟಿಷರು ಮತ್ತು ಬೇಡ ನಾಯಕರ ಮಧ್ಯೆ ಒಂದು ಘರ್ಷಣೆಗೆ ಕಾರಣವಾಯಿತು ಮಕ್ಕಳೇ ಸುಮಾರು ಜನ ಬೇಡ ನಾಯಕರನ್ನು ಕೊಲ್ಲಲಾಯಿತು ಮಕ್ಕಳೇ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಹಿಂದೆ ಓದಿದ್ದೀರಿ ಈಗ ಪುನರ್ಮನನ ಮಾಡ್ಕೊಳ್ತಾ ಇದ್ದೀರಿ ಮಕ್ಕಳೇ ಮುಂದೆ ನೋಡೋಣ ಮಕ್ಕಳೇ ಈಗ ನಿಮ್ಮ ಮುಂದೆ ಇದೆ ಹೈದರಾಲಿ ಕಾಲದ ಮೈಸೂರು ಸಂಸ್ಥಾನ ನೋಡೋಣ ಮಕ್ಕಳೇ ನೀವೆಲ್ಲರೂ ಮೈಸೂರಿಗೆ ಹೋಗಿದ್ದೀರಿ ಎಲ್ಲರೂ ಮೈಸೂರಿನ ಅರಮನೆ ನೋಡಿದ್ದೀರಿ ಮತ್ತು ಅಲ್ಲಿನ ಪ್ರಾಣಿ ಸಂಗ್ರಹಾಲಯ ಝೂಗೆ ಹೋಗಿದ್ದೀರಿ ಹೌದಲ್ವಾ ಇನ್ನಿತರ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿದ್ದೀರಿ ಆದರೆ ಹೈದರಾಲಿ ಕಾಲದ ಮೈಸೂರು ಸಂಸ್ಥಾನ ಯಾವ ರೀತಿ ಇತ್ತು ನೋಡಿ ನಿಮ್ಮ ಟಿ ವಿಯ ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಮೈಸೂರಿನ ಸಂಸ್ಥಾನ ಹೈದರಾಲಿ ಕಾಲದ ಮೈಸೂರಿನ ಸಂಸ್ಥಾನ ಅಲ್ಲಿ ಮುಂದೆ ಬಂದಿದೆ ಅಂತ ಹೌದಲ್ವಾ ಇದು ಹೈದರಾಲಿ ಕಾಲದ ಮೈಸೂರು ಸಂಸ್ಥಾನ ಮಕ್ಕಳೇ ನಾನು ಆಗಲೇ ಹಾಗೆ ಹೈದರಾಲಿ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಎಂಬತ್ತೆರಡರವರೆಗೆ ಸುಮಾರು ಎರಡು ಯುದ್ಧಗಳನ್ನು ಮೈಸೂರು ಆಂಗ್ಲೋ ಯುದ್ಧ ಎರಡು ಮೈಸೂರು ಆಂಗ್ಲೋ ಯುದ್ಧಗಳನ್ನು ಬ್ರಿಟಿಷ್ ವಿರುದ್ಧ ಹೂಡಿದರು ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳ ಸಣ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಇದ್ದೀನಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಆಯಿತು ಅಂತ ಹೇಳ್ತಾರೆ ಮಕ್ಕಳೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆ ಆಯಿತು ಅಂತ ಹೇಳ್ತಾರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಮಕ್ಕಳೇ ಎಲ್ಲ ಯುದ್ಧಗಳು ಒಪ್ಪಂದದ ಮುಖಾಂತರನೇ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ ಆದರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವುದೇ ಒಪ್ಪಂದ ಇಲ್ಲ ಯಾಕೆ ಗೊತ್ತಾ ಬ್ರಿಟಿಷರ ಪ್ರತಿಸ್ಪರ್ಧಿಯಾದಂತಹ ಟಿಪ್ಪು ಸುಲ್ತಾನ್ ಹೋರಾಡುತ್ತಲೇ ವೀರ ಮರಣವನ್ನು ಅಪ್ತಾರೆ ಹಾಗಾಗಿ ಮೈಸೂರು ಸಂಸ್ಥಾನ ಇಡೀ ಮೈಸೂರು ಸಂಸ್ಥಾನ ಹೈದರಾಲಿಯ ಕೈಯಿಂದ ಬ್ರಿಟಿಷರ ವಶವಾಗುತ್ತೆ ಬ್ರಿಟಿಷರು ಮುಮ್ಮಡಿ ಕೃಷ್ಣ ಒಡೆಯರಿಗೆ ಅಧಿಕಾರವನ್ನು ಕೊಡ್ತಾರೆ ಮುಂದೆ ನೋಡೋಣ ಮಕ್ಕಳೇ ನೋಡಿ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಆಳ್ವಿಕೆ ನಡೆಸಿದಂತಹ ಒಬ್ಬ ಕನ್ನಡಿಗ ಮತ್ತು ಶ್ರೇಷ್ಠ ಹೋರಾಟಗಾರ ನೋಡಿ ಮಕ್ಕಳೇ ಮುಂದೆ ನಮ್ಮ ಬೆಳಗಾವಿ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಬೆಳಗಾವಿ ನೀವೆಲ್ರಿಗೂ ಗೊತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಗುರುತಿಸ್ತೀರಾ ನಿಮಗೆ ಒಂದು ಸಣ್ಣ ಚಟುವಟಿಕೆ ನೋಡೋಣ ನಮ್ಮ ಬೆಳಗಾವಿಯ ಕಿತ್ತೂರನ್ನು ನೀವು ಗುರುತಿಸ್ಬಲ್ರ ಹಾಗಾದರೆ ಮೊದಲು ನಿಮಗೆ ಬೆಳಗಾವಿ ಎಲ್ಲಿದೆ ಅಂತ ಗೊತ್ತಿರಬೇಕಲ್ವಾ ನೋಡಿ ನಮ್ಮ ಬೆಳಗಾವಿ ಮೊದಲು ಗುರುತಿಸಿ ನಂತರ ಕಿತ್ತೂರನ್ನು ಗುರುತಿಸೋಣ ನೋಡಿ ಮಕ್ಕಳೇ ನಿಮ್ಮ ಸ್ಕ್ರೀನ್ ಮೇಲೆ ಆ ಬೆಳಗಾವಿಯ ಸುತ್ತ ಒಂದು ಸಣ್ಣದಾಗಿ ನಾನು ಸರ್ಕಲ್ನ ಮಾಡಿಸ್ತಾ ಇದ್ದೇನೆ ಅಲ್ವಾ ನೋಡಿ ಇದು ಬೆಳಗಾವಿ ನಮ್ಮ ರಾಜ್ಯದ ಒಂದು ಜಿಲ್ಲೆ ಹಾಗಾದರೆ ಬೆಳಗಾವಿಯಲ್ಲಿ ಕಿತ್ತೂರಿನ ಸಂಸ್ಥಾನ ಎಲ್ಲಿದೆ ತುಂಬ ಚೆನ್ನಾಗಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಬೆಳಗಾವಿಯಲ್ಲಿರ್ತಕ್ಕಂತಹ ಕಿತ್ತೂರು ಸಂಸ್ಥಾನವನ್ನು ನಮ್ಮ ರಾಣಿ ಚೆನ್ನಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ ನೋಡಿ ಮಕ್ಕಳೇ ಇಲ್ಲಿ ಕಿತ್ತೂರು ಭಾರತದ ಭೂಪಟದಲ್ಲಿ ಕಿತ್ತೂರು ಎಲ್ಲಿದೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಮಕ್ಕಳೇ ಕಿತ್ತೂರು ಬಗ್ಗೆ ನೀವು ಯಾಕೆ ಇಷ್ಟು ಹೇಳ್ತಾ ಇದ್ದೀರಾ ಸರ್ ಅಂದರೆ ಮಕ್ಕಳೇ ನೋಡಿ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಕನ್ನಡಿಗರಲ್ಲಿ ರಾಣಿ ಚೆನ್ನಮ್ಮ ಸಹ ಒಬ್ಬಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಬ್ರಿಟಿಷರ ನೀತಿಯ ವಿರುದ್ಧ ಕೆಚ್ಚದೆಯಿಂದ ಹೋರಾಡ್ತಾರೆ ಅಷ್ಟೇ ಅಲ್ಲ ಕರ್ನಲ್ ತ್ಯಾಕರೆಯನ್ನು ಗುಂಡಿಟ್ಟುಕೊಲ್ತಾರೆ ಅಷ್ಟೇ ಅಲ್ಲ ಆಕೆ ತಾನು ಸಾಯುವವರೆಗೆ ಬ್ರಿಟಿಷರ ದಾಸ್ಯವನ್ನು ಒಪ್ಪೋದೇ ಇಲ್ಲ ಮಕ್ಕಳೇ ಆಕೆಯ ಬಂಟನಾದಂತಹ ಆಕೆಯ ಸೈನಿಕರಲ್ಲಿ ಮುಖ್ಯಸ್ಥನಾದಂತಹ ಸಂಗೊಳ್ಳಿ ರಾಯಣ್ಣ ಕಡೆಯವರೆಗೆ ಹೋರಾಟ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣನನ್ನು ಈ ಬೆಳಗಾವಿಯ ನಂದಗಡದ ಬಳಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿಸ್ತಾರೆ ಮಕ್ಕಳೇ ನೋಡಿ ನಿಮ್ಮ ಟಿ ವಿಯ ಸ್ಕ್ರೀನ್ ಮೇಲೆ ಒಂದು ಮರ ಕಾಣ್ತಾ ಇದೆ ಹೌದಲ್ವಾ ಈ ಮರಕ್ಕೆ ಆತನನ್ನು ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸ್ತಾರೆ ಮಕ್ಕಳೇ ನಿಮಗೆ ಒಂದು ಸಣ್ಣ ಮನೆಗೆಲಸವನ್ನು ಕೊಡ್ತೀನಿ ಒಂದು ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಡಿದ ಬಗೆಯನ್ನು ಬರೆಯಿರಿ ನಾನು ಹೇಳದೆಲ್ವ ಒಂದು ಸಣ್ಣ ಕಥೆಯನ್ನು ಅದರ ಬಗ್ಗೆ ನೀವು ಬರೀಬೇಕಾಗ್ತದೆ ಮತ್ತು ಶಾಲೆ ಆರಂಭ ಆದಮೇಲೆ ನಿಮ್ಮ ಶಾಲಾ ಶಿಕ್ಷಕರಿಗೆ ಅದನ್ನು ತೋರಿಸ್ತೀರ ಅಲ್ವಾ ಹಾಗೆಯೇ ಕೊಡಗಿನ ರೈತ ಬಂಡಾಯಗಾರರನ್ನು ನೀವು ಹೆಸರಿಸಿ ಮಕ್ಕಳ ನೀವು ಈ ಮನೆಗೆಲಸವನ್ನು ಮಾಡ್ತೀರಿ ಅಂತ ಹೇಳ್ತಾ ಈಗ ಇನ್ನಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಮಕ್ಕಳೇ ನೀವೆಲ್ಲರೂ ಪದಬಂಧವನ್ನು ಬಿಡಿಸೋದ್ರಲ್ಲಿ ಎಕ್ಸ್ಪರ್ಟ್ ನನಗೆ ಗೊತ್ತದು ಹೌದಲ್ವಾ ನೋಡಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ಪದಬಂಧವನ್ನು ಕೊಟ್ಟಿದ್ದೇನೆ ಮೇಲಿನಿಂದ ಕೆಳಕ್ಕೆ ಎರಡು ಅಂಶಗಳನ್ನು ಕೊಟ್ಟಿದ್ದೇನೆ ಹಾಗೆಯೇ ಎಡದಿಂದ ಬಲಕ್ಕೆ ಎರಡು ಅಂಶಗಳನ್ನು ಕೊಟ್ಟಿದ್ದೇನೆ ಮೊದಲನೇದು ಯಾವುದು ಕಲಚೂರಿ ವಂಶದ ಬಿಜ್ಜಳನು ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದನು ಮೂರು ಅಕ್ಷರಗಳು ತುಂಬ್ತೀರಾ ಅಲ್ವಾ ಪ್ರಾರ್ಥನಾ ಸಮಾಜದ ನಾಯಕರಿವರು ಅಲ್ವಾ ಕೊಟ್ಟಿರ್ತಕ್ಕಂತಹ ಸೂಚನೆಯನ್ನು ಅಲ್ಲಿ ಸಿಗ್ತಕ್ಕಂತಹ ಸೂಚನೆಯನ್ನು ಆಧರಿಸಿ ನೀವು ಅಲ್ಲಿ ಫಿಲ್ ಮಾಡಬೇಕಾಗ್ತದೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳಿ ಕೊಟ್ಟಿದ್ದೀನಿ ಐದು ಅಕ್ಷರ ಮಧ್ವಾಚಾರ್ಯರು ಬೋಧಿಸಿದ ಸಿದ್ಧಾಂತ ಮಕ್ಕಳಿಗೆ ಆಗಲೇ ನೀವೆಲ್ಲರೂ ಅಲ್ಲಿ ತುಂಬಿದ್ದೀರಿ ಅಂತ ಅಂದ್ಕೊಳ್ತಾ ಮುಂದೆ ನಾವು ಹೋಗೋಣ ನೋಡಿ ಪದಬಂಧದ ಸರಿ ಉತ್ತರ ಮಕ್ಕಳೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಸರಿಯಾದ ಉತ್ತರವನ್ನು ನೀವು ನೋಡ್ತಾ ಇದ್ದೀರಿ ಕಲಚೂರಿ ವಂಶದ ಬಿಜ್ಜಳನ್ನು ಎಲ್ಲಿ ಆಳ್ವಿಕೆ ಮಾಡ್ತಾಯಿದ್ದ ಕಲ್ಯಾಣದಲ್ಲಿ ಹಾಗೆಯೇ ಪ್ರಾರ್ಥನಾ ಸಮಾಜದ ನಾಯಕರು ಯಾರು ನಾಯಕರು ರಾನಡೆ ಮಹಾದೇವ ಗೋವಿಂದ ರಾನಡೆ ನಾನು ರಾನಡೆ ಮೂರು ಅಕ್ಷರಗಳನ್ನು ತೆಗೆದುಕೊಂಡಿದ್ದೀನಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಮಕ್ಕಳೇ ಶಂಕರಾಚಾರ್ಯರು ಮಧ್ವಾಚಾರ್ಯರು ಬೋಧಿಸ ಸಿದ್ಧಾಂತ ಎರಡು ಅಕ್ಷರ ದ್ವೈತ ಸಿದ್ಧಾಂತ ದ್ವೈತ ಮಕ್ಕಳೇ ಎಲ್ಲರಿಗೂ ಅಭಿನಂದನೆಗಳು ಸರಿಯುತ್ತರ ಬರೆದಂತಹ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು ಈಗ ಮುಂದೆ ನೋಡೋಣ ಮಕ್ಕಳೇ ನಿಮಗೆ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ಜಾತಿರಹಿತ ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟ ಮತ್ತು ಕಾಯಕ ಸಂಸ್ಕೃತಿಯನ್ನು ಪ್ರಚುರಪಡಿಸಿದವರು ಯಾರು ಅಂತ ನೀವು ಈ ನಾಲ್ಕು ಅಂಶಗಳನ್ನು ನೋಡಿದರೆ ಹೇಳ್ಬೋದು ತುಂಬ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿದರೆ ಉತ್ತರ ನಿಮ್ಗೆ ಗೊತ್ತಾಗುತ್ತೆ ಬಹಳಷ್ಟು ಜನ ಈಗಾಗಲೇ ಉತ್ತರವನ್ನು ಬರೆದಿದ್ದೀರಿ ಯಾರು ಬಸವೇಶ್ವರರು ಕಾಯಕ ಸಂಸ್ಕೃತಿ ಅಂತಕ್ಕಂಥ ಒಂದು ಕೀವರ್ಡನ್ನು ನೀವು ನೋಡಿದ್ರೆ ಅಲ್ಲಿ ಬಸವೇಶ್ವರರು ಅಂತ ಹೇಳಿ ನೀವು ಮನಗಾಣಬಹುದು ಮುಂದೆ ಇನ್ನೊಂದು ಆ್ಯಕ್ಟಿವಿಟಿ ಚಟುವಟಿಕೆ ನಿಮಗಾಗಿದೆ ಮಕ್ಕಳೇ ನೋಡಿ ಎ ಪಟ್ಟಿಯಲ್ಲಿ ಸಮಾಜಗಳನ್ನು ಅದಕ್ಕೆ ಸಂಬಂಧಿಸಿದ ಬಿ ಪಟ್ಟಿಯ ಸಮಾಜ ಸುಧಾರಕರಿಗೆ ಹೊಂದಿಸಿ ಬರಿತಕ್ಕಂತಹ ಒಂದು ಚಟುವಟಿಕೆ ಎ ಪಟ್ಟಿಯಲ್ಲಿ ಬ್ರಹ್ಮ ಸಮಾಜ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜ ಮತ್ತು ಥಿಯೋಸಾಫಿಕಲ್ ಸೊಸೈಟಿಯನ್ನು ನಾನು ಕೊಟ್ಟಿದ್ದೇನೆ ಬಿ ಪಟ್ಟಿಯಲ್ಲಿ ಅವರಿಗೆ ಸಂಬಂಧಿಸಿದಂತಹ ಕೆಲವೊಂದು ಸುಧಾರಕರ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ ಸರಿ ಉತ್ತರ ಈಗಾಗಲೇ ನೀವು ಬರೆದಿದ್ದೀರಾ ನನಗೆ ಗೊತ್ತು ನೋಡೋಣ ಸರಿ ಉತ್ತರಗಳು ಹೇಗೆ ಅಂತ ಸರಿ ಉತ್ತರಗಳು ಯಾವ್ಯಾವುದು ಅಂತ ನೋಡೋಣವಾ ನೋಡಿ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ರಾಜಾರಾಮ್ ಮೋಹನ್ ರಾಯ್ ಹಾಗೆ ಆರ್ಯ ಸಮಾಜದ ಸ್ಥಾಪಕರು ಯಾರು ದಯಾನಂದ ಸರಸ್ವತಿ ಸತ್ಯಶೋಧಕ ಸಮಾಜ ಯಾರು ಜ್ಯೋತಿಬಾ ಪುಲೆ ಪ್ರಾರ್ಥನಾ ಸಮಾಜ ಆತ್ಮಾರಾಮ ಪಾಂಡುರಂಗ ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯಸ್ಥರು ಯಾರು ಅನಿಬೆಸೆಂಟ್ ಮುಂದೆ ನೋಡೋಣ ಮಕ್ಕಳೇ ನಿಮಗೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ಚಿತ್ರವನ್ನು ನಾನು ತೋರಿಸ್ತಾ ಇದ್ದೇನೆ ಒಂದು ಅಮಾನವೀಯವಾದ ಘಟನೆ ಅಂತ ನಾನು ಹೇಳ್ತೀನಿ ಏನೋ ಅಮಾನವೀಯವಾದಂಥ ಘಟನೆ ಇದು ಏನು ಅಂತ ನೀವು ಹೇಳ್ಬೋದಾ ಯಾಕೆ ಹೀಗೆ ನಡೀತಾ ಇತ್ತು ಅಂತ ಹೇಳ್ಬೋದಾ ಹಾಂ ನೀವೆಲ್ಲರೂ ಹೇಳಿದ ಕರೆಕ್ಟು ಇದು ಸತಿ ಸಹಗಮನ ಪದ್ಧತಿ ಮಕ್ಕಳೇ ನಮ್ಮ ಭಾರತದಲ್ಲಿ ಹಲವಾರು ರೀತಿಯ ಪಿಡುಗುಗಳು ಅಥವಾ ಹಲವಾರು ರೀತಿಯ ಶೋಷಣೆಗಳು ದಬ್ಬಾಳಿಕೆಗಳು ಸಾಮಾಜಿಕವಾದಂತಹ ಮತ್ತು ಮೂಢನಂಬಿಕೆಗಳು ನಮ್ಮಲ್ಲಿ ಮನೆ ಮಾಡಿದ್ವು ಆ ಮೂಢನಂಬಿಕೆಗಳಲ್ಲಿ ಸತೀ ಸಹಗಮನವೂ ಸಹ ಒಂದು ಈ ಸತೀ ಸಹಗಮನ ವಿರುದ್ಧ ರಾಜಾ ರಾಮಮೋಹನ್ ರಾಯರವರು ಹೋರಾಟ ಮಾಡ್ತಾರೆ ಮತ್ತು ಬ್ರಿಟಿಷರಿಗೆ ಹೇಳಿ ಈ ಒಂದು ಸತೀ ಸಹಗಮನ ಪದ್ಧತಿಯನ್ನು ಕಾನೂನಿನ ಮುಖಾಂತರ ನಿಷೇಧ ಮಾಡಲಿಕ್ಕೂ ಸಹ ಅವರು ಪ್ರಯತ್ನವನ್ನು ಪಟ್ಟು ಯಶಸ್ವಿಯೂ ಆಗ್ತಾರೆ ಮಕ್ಕಳೇ ಹೀಗೆ ನಾವು ಚಟುವಟಿಕೆಯಲ್ಲಿ ನೋಡಿದಂತಹ ಎಲ್ಲ ಸಮಾಜ ಸುಧಾರಕರು ಒಂದಲ್ಲ ಒಂದು ರೀತಿಯ ಬದಲಾವಣೆಗೆ ಸುಧಾರಣೆಗೆ ಕಾರಣರಾಗಿದ್ದಾರೆ ಮಕ್ಕಳೇ ಅದರಲ್ಲಿ ನಾನೀಗ ನಿಮಗೊಂದು ಫೋಟೋವನ್ನು ತೋರಿಸ್ತಾ ಇದ್ದೀನಿ ಇವರು ಯಾರು ಗೊತ್ತೇ ನೀವೆಲ್ಲರೂ ನೋಡಿರ್ತೀರಿ ಇವರು ಬೇರೆ ಯಾರೂ ಅಲ್ಲ ಸತಿ ಸಹಗಮನ ಪದ್ಧತಿಯ ವಿರುದ್ಧ ಅವಿರತವಾಗಿ ಹೋರಾಟ ಮಾಡಿ ಬ್ರಿಟಿಷರ ಮುಖಾಂತರ ಇದನ್ನು ನಿಷೇಧಗೊಳಿಸಿದಂತಹ ಯಾರು ರಾಜಾರಾಮ್ ಮೋಹನ್ ರಾಯರವರು ಮಕ್ಕಳೇ ಇವ್ರು ಹೇಳ್ತಾರೆ ಏಕದೇವತಾರಾಧನೆಯನ್ನು ಪೂಜೆ ಮಾಡಬೇಕು ಏಕದೇವತಾರಾಧನೆಯನ್ನು ಮಾಡಬೇಕು ಅಂತ ಅರ್ಥಹೀನ ಆಚರಣೆಗಳ ಆಚರಣೆಗಳನ್ನು ಇವರು ವಿರೋಧಿಸಿದರು ಅಂತ ಹೇಳಿ ಹೇಳ್ತಾರೆ ಮಕ್ಕಳೇ ನಾನು ನಿಮಗಿಲ್ಲೊಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ಸರ್ ಒಂದಷ್ಟು ಹಸುಗಳನ್ನು ಅಥವಾ ಗೋವುಗಳನ್ನು ನೀವು ತೋರಿಸ್ತಾ ಇದ್ದೀರಾ ಇದ್ರ ಬಗ್ಗೆ ನಾವು ಏನು ಹೇಳಬೇಕು ಗೋವುಗಳ ಸಂರಕ್ಷಣೆಗೆ ಕರೆ ನೀಡಿದವರು ಯಾರು ಅಂತ ನೀವು ಹೇಳಬಹುದೇ ಇವರು ಅಷ್ಟೇ ಒಬ್ಬರು ಶ್ರೇಷ್ಠ ಸಮಾಜ ಸುಧಾರಕರು ಅಷ್ಟೇ ಅಲ್ಲ ಇವರ ಅನುಯಾಯಿಗಳು ಡಿ ಎ ವಿ ಶಾಲೆಗಳನ್ನು ತೆರೆದರು ಮತ್ತು ಅದು ಅವರ ಕನಸಿನ ಕೂಸಾಗಿತ್ತು ಅಂತಲೂ ನಾವು ಹೇಳ್ತೀವಿ ಯಾರು ಅಂತ ಗೊತ್ತಾ ಮಕ್ಕಳೇ ಅವರು ಯಾರೂ ಅಲ್ಲ ಸ್ವಾಮಿ ದಯಾನಂದ ಸರಸ್ವತಿ ಎಲ್ಲರೂ ಕರೆಕ್ಟಾಗಿ ಹೇಳಿದಿರಿ ಇವರೆಲ್ಲರೂ ಸಮಾಜ ಸುಧಾರಕರಾಗಿದ್ದಾರೆ ಮಕ್ಕಳೇ ಇವ್ರು ಹೇಳ್ತಾರೆ ಎಲ್ಲ ಹಿಂದುಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತಹ ಹುಟ್ಟಿನಿಂದ ಯಾರೂ ಶೂದ್ರರು ಅಲ್ಲ ಅಥವಾ ಬ್ರಾಹ್ಮಣರು ಅಲ್ಲ ಅಂತ ಹೇಳಿ ಜಾತಿ ಪದ್ಧತಿಯನ್ನು ತಿರಸ್ಕರಿಸ್ತಾರೆ ಮಕ್ಕಳೇ ಮಕ್ಕಳೇ ಈಗ ನಿಮಗೊಂದು ಚಟುವಟಿಕೆಯನ್ನು ಹೇಳ್ತೀನಿ ಮಹಾದೇವ ಗೋವಿಂದ ರಾನಡೆ ಅದೇ ಆಗ ನೀವು ಪದಬಂಧದಲ್ಲಿ ಬರೆದ್ರಲ್ಲ ಅವರು ಮಹಾದೇವ ಗೋವಿಂದ ರಾನಡೆ ಆರ್ ಜಿ ಭಂಡಾರ್ಕರ್ ಮತ್ತು ಎನ್ ಜಿ ಚಂದಾವರ್ಕರ್ ಇವರು ಯಾವ ಸಂಘಟನೆಗೆ ಸೇರಿದ್ರು ಅಂತ ನೀವು ಹೇಳಬಹುದಾ ಹಾಂ ಸರಿ ಉತ್ತರ ಯಾವುದು ಗೊತ್ತಾ ಪ್ರಾರ್ಥನಾ ಸಮಾಜ ಮಕ್ಕಳೇ ಪ್ರಾರ್ಥನಾ ಸಮಾಜವೂ ಸಹ ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಪ್ರಾರ್ಥನಾ ಸಮಾಜದ ನಾಯಕರೂ ಸಹ ತಮ್ಮನ್ನು ತಾವು ಸಮಾಜ ಸುಧಾರಣೆಯಲ್ಲಿ ತೊಡಗಿಸ್ಕೊಂಡಿದ್ದರು ಈಗ ತೋರಿಸುವ ಮಹಾನ್ ನಾಯಕರ ಪರಿಚಯ ತಮ್ಮ ಗಿದಿಯ ಮಕ್ಕಳೇ ನೋಡೋಣವಾ ಯಾರು ಹಾಂ ಇವ್ರು ಯಾರು ಅಂತ ನೀವು ಗುರುತಿಸ್ಬಲ್ಲ ಹಾಗೆಯೇ ಇವ್ರು ಯಾರು ಅಂತ ನಿಮಗೆ ಗೊತ್ತಾಯ್ತಾ ನಾನು ಇದುವರೆಗೂ ನಿಮ್ಮ ಜೊತೆ ಹೇಳಿದ್ನಲ್ಲ ಅವರೇ ಯಾರೋ ಡಾಕ್ಟರ್ ಆತ್ಮಾರಾಮ ಪಾಂಡುರಂಗ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಮತ್ತು ಪ್ರಾರ್ಥನಾ ಸಮಾಜದ ಮುಖ್ಯ ನಾಯಕರಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರು ಯಾರು ಮಹದೇವ ಗೋವಿಂದ ರಾನಡೆ ಮಕ್ಕಳೇ ಇವರೆಲ್ಲರ ಬಗ್ಗೆ ನೀವು ತಿಳ್ಕೊಳ್ಬೇಕು ಯಾಕೆ ಅಂದರೆ ಹಿಂದೂ ಧರ್ಮವನ್ನು ಪುನರ್ ವಿಮರ್ಶಿಸಿಕೊಳ್ಳುವ ಅಗತ್ಯತೆಯನ್ನು ಇವರು ಸಾರ್ದಾರೆ ಮುಂದೆ ನೋಡೋಣ ಮಕ್ಕಳೇ ಸತ್ಯಶೋಧಕ ಸಮಾಜವನ್ನು ಯಾರು ಸ್ಥಾಪಿಸಿದರು ಅಂತ ನಿಮಗೇನಾದರೂ ಗೊತ್ತಿದೆಯಾ ಗೊತ್ತಿದ್ರೆ ಅದನ್ನು ಬರಿತೀರಾ ಒಂದು ಕಡೆ ನೋಡಿ ಸತ್ಯಶೋಧಕ ಸಮಾಜವನ್ನು ಪ್ರಾರಂಭಿಸಿದವರು ಯಾರು ಮಹಾತ್ಮ ಜ್ಯೋತಿಬಾ ಬಾಪುಲೆ ಡಾಕ್ಟರ್ ಬಿ ಆರ್ ರವರಿಗೆ ಆದರ್ಶರಾಗಿದ್ದಂಥವರು ಇವರು ಹೇಳ್ತಾರೆ ಶಾಲೆಗಳನ್ನು ಹೆಣ್ಣು ಮಕ್ಕಳಿಗೆ ಪ್ರಾರಂಭಿಸ್ತಾರೆ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಮಾಡ್ತಾರೆ ಆ ಪ್ರಯತ್ನವನ್ನು ಮಾಡಿದವರಲ್ಲಿ ಮೊದಲಿಗರಾಗಿ ನಿಲ್ತಾರೆ ಮಕ್ಕಳೇ ಮಕ್ಕಳೇ ನಿಮಗೆ ವಿವೇಕಾನಂದರು ಗೊತ್ತು ಆದರೆ ಅವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಕೇಳಿದಿರಾ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣವನ್ನು ನಾವು ಈಗ ಕೇಳ್ತೀವ ಸರ್ ಹೌದು ನಿಮಗಾಗಿ ಅದು ಒಂದು ಸಣ್ಣ ಆಡಿಯೋ ತುಣುಕನ್ನ ಭಾಷಣದ ತುಣುಕನ್ನ ಕೇಳಿಸಬಹುದಾ rise in response ಇಟ್ the ಮೈ and ವಿತ್ welcome which ಟು ರೈಸ್ ಇನ್ ರೆಸ್ಪಾನ್ಸ್ I thank you in the name of the most ancient order of monks in the world. I thank you in the name of the mother of religions. And I thank you in the name of the millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you. That these men from far off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. I am proud to belong to a nation which has sheltered the persecuted and the refugees of all religions and all nations of the earth. I am proud to tell you that we have gathered in our bosom the purest remnant of the Israelites who came to southern India and took refuge with us in the very year in which their holy temple was shattered to pieces by Roman tyranny. Ah, Makle. ಈಗ ನೀವು ಕೇಳಿದ್ದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಹೌದಲ್ವಾ ಏನಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತಾರೆ ಅಲ್ವಾ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಮುಂದೆ ಆ ಸಂಪೂರ್ಣವಾದಂತಹ ಒಂದು ಭಾಷಣವನ್ನು ನೀವು ಕೇಳಿ ಆನಂದಿಸಿ ಅದರ ಸಾರವನ್ನು ತಿಳಿದುಕೊಳ್ಳಿ ಮಕ್ಕಳೇ ಮಕ್ಕಳೇ ಇವರೇ ನಮ್ಮ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಒಂದು ಆಸೆಯಂತೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡಿದರು ಅಲ್ವಾ ಮತ್ತು ತಮ್ಮನ್ನು ತಾವು ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಮಕ್ಕಳೇ ನಿಮಗೆ ಇವ್ರು ಯಾರು ಅಂತ ಗೊತ್ತಾ ಗುರ್ತಿಡಿಬೋದಾ ಒಂದು ಸಣ್ಣ ಕ್ಲೂ ಸಹ ಆ ಪಿಕ್ಚರ್ನಲ್ಲಿ ಕಾಣ್ತಾ ಇದೆ ಅಲ್ಲಿ ಒಬ್ಬರು ಗಡ್ಡದಾರಿ ವ್ಯಕ್ತಿ ಇದ್ದಾರೆ ಮತ್ತು ಇನ್ನೊಬ್ಬರು ಒಬ್ಬರು ಮಹಿಳೆ ಇದ್ದಾರೆ ಇವರು ಯಾರು ಅಂತ ಹೇಳಿದ್ರೆ ನೀವು ಹೇಳ್ಬೋದು ಇಬ್ಬರು ವಿದೇಶಿ ಸಮಾಜ ಸುಧಾರಕರು ನಮ್ಮ ಭಾರತಕ್ಕೆ ಬಂದು ಇಲ್ಲಿನ ಅನಿಷ್ಟಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಅವಿರತ ಪ್ರಯತ್ನವನ್ನು ಮಾಡಿದಂಥವ್ರು ಯಾರು ಗೊತ್ತಾ ಉತ್ತರವನ್ನು ನೋಡ್ಬೋದಾ ಮಕ್ಕಳೇ ಹಾಂ ಕರ್ನಲ್ ಆಲ್ಕಾಟ್ ಮತ್ತು ಮ್ಯಾಡಮ್ ಅವರು ಇವರೆಲ್ಲರೂ ಸಹ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಮತ್ತು ಕರ್ನಲ್ ಆಲ್ಕಾಟ್ ಮತ್ತು ಮ್ಯಾಡಮ್ ಅವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಸಮಾಜ ಸುಧಾರಣೆಯನ್ನು ಮಾಡ್ತಾರೆ ಮಕ್ಕಳೇ ಇವರ ಉದ್ದೇಶ ಏನಾಗಿತ್ತು ಗೊತ್ತಾ ವಿವಿಧ ಧರ್ಮಗಳು ಮತ್ತು ದರ್ಶನಗಳ ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನ ಮಾಡ್ತಕ್ಕಂಥದ್ದೇ ಆಗಿತ್ತು ಆ ಸಮಾಜದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂಥವರು ಶ್ವೇತ ಸರಸ್ವತಿ ಯಾರು ಹನಿಬೆಸಣ್ ಮುಂದೆ ನೋಡೋಣ ಮಕ್ಕಳೇ ಈಗ ನಿಮಗೆ ಒಂದು ಮನೆಗೆಲಸವನ್ನು ಕೊಡ್ತೀನಿ ಇಷ್ಟೊತ್ತು ನಿಮ್ಮ ಜೊತೆ ಬಹಳಷ್ಟು ಚಟುವಟಿಕೆಗಳ ಮುಖಾಂತರ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ಮುಟ್ಟಿಸಿದ್ದೇನೆ ಈ ಒಂದು ಮನೆಗೆಲಸವನ್ನು ತಾವು ಮಾಡಿ ಶಾಲೆ ಪುನರಾರಂಭ ಆದಾಗ ನಿಮ್ಮ ಶಿ ಶಿಕ್ಷಕರಿಗೆ ಇದನ್ನು ತೋರಿಸ್ಬೋದಾ ನೋಡಿ ಸಮಾಜ ಸುಧಾರಕರ ತತ್ವಗಳ ಪ್ರಮುಖ ಅಂಶಗಳನ್ನು ನೀವು ಬರೀರಿ ಭಾರತದಲ್ಲಿನ ಸಮಾಜ ಸುಧಾರಕರ ಚಿತ್ರಗಳನ್ನು ಸಂಗ್ರಹಿಸಿಟ್ಕೊಳ್ಬೋದಾ ಹೌದು ಮಕ್ಕಳೇ ಇವೆರಡನ್ನೂ ನೀವು ಮಾಡ್ತಾ ನೀವು ಮುಂದಿನ ತರಗತಿಗೆ ನೀವು ಸಿದ್ಧರಾಗ್ತೀರಾ ಅಂತ ಹೇಳ್ತಾ ನಾನು ಶ್ರೀನಿವಾಸ್ ಪ್ರಸಾದ್ ಎಂ ನಿಮ್ಮ ಜೊತೆ ಇಷ್ಟೊತ್ತು ಈ ಕೆಲವೊಂದು ಅಂಶಗಳನ್ನು ಹಂಚಿಕೊಂಡಿದ್ದೇನೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ